ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ತ್ವಮೇವ ಮಾತಾ ಚ ಪಿತಾ ತ್ವಮೇವ, ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ತ್ವಮೇವ ವಿದ್ಯಾ ತ್ರಿವಿಣಂ ತ್ವಮೇವ, ತ್ವಮೇವ ಸರ್ವಂ ಮಮ ದೇವದೇವ. ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ. ಹಿಂದಿನ ಭಾಗದಲ್ಲಿ ದೇವಿಯಿಂದ ಶುಂಭ ನಿಶುಂಭರ ವಧೆಯಾಗುವ ಸಲುವಾಗಿ ಶಿವನು ಉದ್ದೇಶಪೂರ್ವಕವಾಗಿ ಆಕೆಯನ್ನು ಕಾಲಿ ಅಂದರೆ ಕಪ್ಪು ವರ್ಣದವಳು ಎಂದು ರೇಗಿಸುವುದು, ಆ ಕಾರಣದಿಂದಾಗಿ ಶಿವನಿಂದ ಬೇರೆಯಾಗಿ ದೇವಿಯು ಹಿಮಾಲಯಕ್ಕೆ ಬಂದು ಅಲ್ಲಿ ತಪಸ್ಸಿನಲ್ಲಿ ತೊಡಗುವುದು, ಸ್ವತಃ ಶಿವನೇ ಫಲದಾತನಾದರೂ ಆ ಶಿವನೇ ಬ್ರಹ್ಮರೂಪದಲ್ಲಿ ಬಂದು ಫಲವನ್ನು ಕೊಡಲಿ ಎಂದು ದೇವಿಯು ಬಯಸುವುದು. ಆ ಸಮಯದಲ್ಲಿ ವ್ಯಾಘ್ರವೊಂದು ಆಕೆಯ ಬಳಿಗೆ ಬಂದು ಆಕೆಯ ಸಾಂಗತ್ಯದಿಂದ ಸಂಪೂರ್ಣ ಸಾಧು ಸ್ವಭಾವವನ್ನು ಹೊಂದಿ ಆಕೆಯ ಆರಾಧಕನಾಗುವುದು. ತದನಂತರದಲ್ಲಿ ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಕಾಳಿಯು ಆತನನ್ನು ಕೇಳಿಕೊಂಡು ಸ್ವತಃ ತಾನೇ ವರದಾತೆಯಾದರೂ ಕೂಡ ಬ್ರಹ್ಮನಿಂದ ವರವನ್ನು ಪಡೆದು ತನ್ನ ಕಪ್ಪು ತ್ವಚೆಯನ್ನು ತ್ಯಜಿಸಿ ಆ ತ್ವಚೆಯಿಂದ ಕೌಶಿಕಿ ಎಂಬ ಕುಮಾರಿಯೊಬ್ಬಳನ್ನು ಸೃಷ್ಟಿಸುವುದು. ಆಕೆಗೆ ಪುರುಷರ ಸ್ಪರ್ಶವಾಗಲಿ ರತಿಯ ಯೋಗಲಿ ಪ್ರಾಪ್ತವಾಗಿರಲಿಲ್ಲವಾದ ಕಾರಣ ಬ್ರಹ್ಮದೇವರು ಕೊಟ್ಟ ವರದಂತೆಯೇ ಮುಂದೆ ಆಕೆಯು ಅದ್ಭುತ ಸುಂದರಿಯಾಗಿ ವಿಂಧ್ಯ ಪರ್ವತದಲ್ಲಿ ನೆಲೆಸಿ ಶುಂಭ ನಿಶುಂಭರನ್ನು ಕೊಂದು ಹಾಕುತ್ತಾಳೆ. ವಾಯುದೇವರು ಕಥೆಯನ್ನು ಮುಂದುವರಿಸುತ್ತಾ ಹೇಳುತ್ತಾರೆ, ಕೌಶಿಕಿಯನ್ನು ಉತ್ಪನ್ನ ಮಾಡಿ ಆಕೆಯನ್ನು ಬ್ರಹ್ಮದೇವರಿಗೆ ಒಪ್ಪಿಸಿ ಗೌರಿದೇವಿಯು ಪ್ರತ್ಯುಪಕಾರಕ್ಕಾಗಿ ಪಿತಾಮಹನಲ್ಲಿ ಇಂತೆಂದಳು. ದೇವಿಯು ಹೇಳುತ್ತಾಳೆ, ನೀವು ನನ್ನ ಆಶ್ರಮದಲ್ಲಿರುವ ಈ ವ್ಯಾಘ್ರವನ್ನು ನೋಡಿದಿರಲ್ಲ, ಇದು ದುಷ್ಟ ಜಂತುಗಳಿಂದ ನನ್ನ ತಪೋವನವನ್ನು ರಕ್ಷಿಸಿದೆ. ಅದು ನನ್ನಲ್ಲಿ ಮನಸ್ಸನ್ನು ತೊಡಗಿಸಿ ಅನನ್ಯ ಭಾವದಿಂದ ನನ್ನ ಭಜನೆ ಮಾಡುತ್ತಾ ಇದೆ. ಆದ್ದರಿಂದ ಇದರ ರಕ್ಷಣೆಯಿಲ್ಲದೆ ನನಗೆ ಪ್ರಿಯವಾದ ಕಾರ್ಯವು ಬೇರೆ ಏನೂ ಇಲ್ಲ. ಇದು ನನ್ನ ಅಂತಃಪುರದಲ್ಲಿ ಸಂಚರಿಸುವುದು. ಭಗವಾನ್ ಶಂಕರನು ಇದಕ್ಕೆ ಸಂತೋಷವಾಗಿ ಗಣೇಶ್ವರನ ಪದವನ್ನು ಕರುಣಿಸುವನು. ನಾನು ಇದನ್ನು ಮುಂದೆ ಮಾಡಿಕೊಂಡು ಸಖಿಯರೊಂದಿಗೆ ಇಲ್ಲಿಂದ ಹೋಗಲು ಬಯಸುವೆನು. ಇದಕ್ಕಾಗಿ ನೀವು ನನಗೆ ಅಪ್ಪಣೆಯನ್ನು ಕೊಡಿರಿ, ಏಕೆಂದರೆ ನೀವು ಪ್ರಜಾಪತಿಯಾಗಿದ್ದೀರಿ. ದೇವಿಯು ಹೀಗೆ ಹೇಳಿದಾಗ ಆಕೆಯನ್ನು ಸರಳ ಸ್ವಭಾವದವಳೆಂದು ತಿಳಿದು ಮುಗುಳು ನಗುತ್ತಾ ಆ ವ್ಯಾಘ್ರದ ಹಳೆಯ ಕ್ರೂರವಾದ ಕೃತ್ಯಗಳನ್ನು ಹೇಳುತ್ತಾ ಅದರ ದುಷ್ಟತೆಯನ್ನು ಬ್ರಹ್ಮದೇವರು ವರ್ಣಿಸತೊಡಗಿದರು. ದೇವಿಯೇ, ಪಶುಗಳಲ್ಲಿ ಕ್ರೂರವಾದ ಈ ವ್ಯಾಘ್ರವೆಲ್ಲಿ ಮತ್ತು ನಿಮ್ಮ ಮಂಗಲಮಯ ಕೃಪೆಯಲ್ಲಿ ವಿಷಧರ ಸರ್ಪದ ಬಾಯಿಗೆ ಸಾಕ್ಷಾತ್ ಅಮೃತವನ್ನು ಏಕೆ ಸುರಿಯುತ್ತಿರುವಿರಿ? ಇವನು ಕೇವಲ ವ್ಯಾಘ್ರದ ರೂಪದಲ್ಲಿ ಇರುವ ಯಾವನೋ ದುಷ್ಟ ನಿಶಾಚರನಾಗಿದ್ದಾನೆ. ಇವನು ಬಹಳಷ್ಟು ಗೋವುಗಳನ್ನು ಮತ್ತು ತಪಸ್ವಿ ಬ್ರಾಹ್ಮಣರನ್ನು ತಿಂದು ಹಾಕಿರುವನು. ಇವನು ಅವರೆಲ್ಲರನ್ನು ಇಚ್ಛಾನುಸಾರವಾಗಿ ಪೀಡಿಸುತ್ತಾ ಮನಸ್ಸಿಗೆ ಬಂದ ಹಾಗೆ ರೂಪಗಳನ್ನು ಧರಿಸಿ ಸಂಚರಿಸುತ್ತಿದ್ದನು. ಆದ್ದರಿಂದ ಇವನು ತನ್ನ ಪಾಪಕರ್ಮದ ಫಲವನ್ನು ಅವಶ್ಯವಾಗಿ ಅನುಭವಿಸಬೇಕು. ಇಷ್ಟು ದುಷ್ಟರ ಮೇಲೆ ನೀವು ಕೃಪೆ ಮಾಡುವ ಅವಶ್ಯಕತೆಯಾದರೂ ಏನಿದೆ? ಈ ದುಷ್ಟ ಸ್ವಭಾವದಿಂದಲೇ ಕಲುಷಿತ ಚಿತ್ತವುಳ್ಳ ದುಷ್ಟ ಜೀವಿಯಿಂದ ದೇವಿಗೆ ಏನು ಕೆಲಸ? ಆಗ ದೇವಿಯು ಹೇಳುತ್ತಾಳೆ, ಬ್ರಹ್ಮನೇ, ನೀನು ಹೇಳಿರುವುದೆಲ್ಲ ಸರಿಯಾಗಿದೆ. ಹೀಗಿದ್ದರೂ ನನಗೆ ಶರಣು ಬಂದಿರುವ ಇವನನ್ನು ನಾನು ತ್ಯಾಗ ಮಾಡಬಾರದು. ಆಗ ಬ್ರಹ್ಮದೇವರು ಹೇಳುತ್ತಾರೆ, ದೇವಿ, ನಿನ್ನ ಕುರಿತು ಇವನಿಗೆ ಭಕ್ತಿ ಇದೆ. ಇದನ್ನು ತಿಳಿಯದೆಯೇ ನಾನು ಹಿಂದಿನ ಚರಿತ್ರೆಯನ್ನು ವರ್ಣಿಸಿದನು. ಇವನೊಳಗೆ ಭಕ್ತಿ ಇದ್ದರೆ ಮೊದಲಿನ ಪಾಪಗಳು ಇವನನ್ನು ಏನು ಮಾಡಲು ಸಾಧ್ಯ? ಏಕೆಂದರೆ ನಿನ್ನ ಭಕ್ತರ ನಾಶವು ಎಂದಿಗೂ ಆಗುವುದಿಲ್ಲ. ನಿನ್ನ ಅಪ್ಪಣೆಯನ್ನು ಪಾಲಿಸದವನು ಪುಣ್ಯಕರ್ಮಿಯಾಗಿದ್ದರೂ ಏನು ತಾನೇ ಮಾಡಬಲ್ಲನು? ದೇವಿ, ನೀನು ಅಜನ್ಮ ಬುದ್ಧಿಮತಿ ಪುರಾತನ ಶಕ್ತಿ ಹಾಗೂ ಪರಮೇಶ್ವರಿಯಾಗಿರುವೆ. ಎಲ್ಲರ ಬಂಧ ಮೋಕ್ಷಗಳು ನಿನ್ನ ಅಧೀನದಲ್ಲೇ ಇದೆ. ನೀನಲ್ಲದೆ ಪರಾಶಕ್ತಿಯು ಯಾರಿದ್ದಾರೆ? ನೀನಲ್ಲದೆ ಯಾರಿಗೆ ತಾನೇ ಕರ್ಮಜನಿತ ಸಿದ್ಧಿಯು ದೊರೆಯಬಲ್ಲದು? ನೀನೇ ಅಸಂಖ್ಯ ರುದ್ರರ ವಿವಿಧ ಶಕ್ತಿಯಾಗಿರುವೆ. ಶಕ್ತಿರಹಿತ ಕರ್ತನು ಕೆಲಸ ಮಾಡುವುದರಲ್ಲಿ ಯಾವ ಸಫಲತೆಯನ್ನು ಹೊಂದಬಲ್ಲನು? ಭಗವಾನ್ ವಿಷ್ಣುವಿಗೆ, ನನಗೆ ಹಾಗೂ ಇತರ ದೇವತೆಗಳಿಗೆ, ದಾನವರಿಗೆ, ರಾಕ್ಷಸರಿಗೆ ಆಯಾ ಐಶ್ವರ್ಯಗಳು ದೊರೆಯುವುದರಲ್ಲಿ ನಿನ್ನ ಆಜ್ಞೆಯೇ ಕಾರಣವಾಗಿದೆ. ಅಸಂಖ್ಯ ಬ್ರಹ್ಮರು, ವಿಷ್ಣುಗಳು, ರುದ್ರರು ನಿನ್ನ ಆಜ್ಞೆಯನ್ನು ಪಾಲಿಸುತ್ತಾ ಆಗಿ ಹೋಗಿದ್ದಾರೆ, ಮುಂದೆಯೂ ಆಗುವರು. ದೇವೇಶ್ವರಿಯೇ,
ನಿನ್ನನ್ನು ಆರಾಧಿಸದೆ ಶ್ರೇಷ್ಠ ದೇವತೆಗಳಾದ ನಾವು ಧರ್ಮವೇ ಮುಂತಾದ ಚತುರ್ಪುರುಷಾರ್ಥಗಳನ್ನು ಪಡೆಯಲಾರೆವು. ನಿನ್ನ ಸಂಕಲ್ಪದಿಂದಲೇ ಬ್ರಹ್ಮತ್ವ ಮತ್ತು ಸ್ಥಾವರತ್ವವು ತತ್ಕಾಲ ಬದಲಾಗುತ್ತದೆ. ಅರ್ಥಾತ್ ಬ್ರಹ್ಮ ಸ್ಥಾವರ ಇವುಗಳ ನಾಶವಾಗಬಲ್ಲದು. ಸ್ಥಾವರ ಅಂದರೆ ಬ್ರಹ್ಮ ಸ್ಥಾವರವಾಗಬಲ್ಲದು, ಅಂದರೆ ಬ್ರಹ್ಮವು ವೃಕ್ಷಾದಿಗಳಾಗಬಲ್ಲದು ಮತ್ತು ಸ್ಥಾವರಗಳು ಬ್ರಹ್ಮ ಆಗುವುದು ಸಾಧ್ಯ. ಏಕೆಂದರೆ ಪಾಪ ಮತ್ತು ಪುಣ್ಯಗಳ ಫಲಗಳನ್ನು ನೀನೇ ವ್ಯವಸ್ಥೆ ಮಾಡಿರುವೆ. ನೀನೇ ಜಗತ್ತಿಗೆ ಒಡೆಯ ಪರಮಾತ್ಮ ಶಿವನ ಆದಿ ಮಧ್ಯಾಂತರಹಿತ ಸನಾತನ ಶಕ್ತಿಯಾಗಿರುವೆ. ನೀನೇ ಸಂಪೂರ್ಣ ಲೋಕಯಾತ್ರೆಯ ನಿರ್ವಾಹ ಮಾಡಲಿಕ್ಕಾಗಿ ಯಾವುದಾದರೂ ಅದ್ಭುತ ಮೂರ್ತಿಯಲ್ಲಿ ಆವಿಷ್ಟಳಾಗಿ ನಾನಾ ವಿಧದ ಭಾವಗಳಿಂದ ಕ್ರೀಡಿಸುತ್ತಿರುವೆ. ನಿನ್ನನ್ನು ಸರಿಯಾಗಿ ಯಾರು ತಾನೇ ತಿಳಿಯಬಲ್ಲನು? ಆದ್ದರಿಂದ ಈ ಪಾಪಾಚಾರಿ ವ್ಯಾಘ್ರವು ಇಂದು ನಿನ್ನ ಕೃಪೆಯಿಂದ ಪರಮ ಸಿದ್ಧಿಯನ್ನು ಪಡೆಯಲಿ, ಇದರಲ್ಲಿ ಅಡ್ಡಿಯೇನಿರಬಲ್ಲದು. ಈ ಪ್ರಕಾರವಾಗಿ ಆಕೆಯ ಪರಮತತ್ವವನ್ನು ನೆನಪಿಸಿ ಬ್ರಹ್ಮದೇವರು ಉಚಿತವಾಗಿ ಪ್ರಾರ್ಥಿಸಿದಾಗ ಗೌರಿದೇವಿಯು ತಪಸ್ಸಿನಿಂದ ನಿವೃತ್ತಳಾದಳು. ಅನಂತರ ದೇವಿಯ ಅಪ್ಪಣೆಯನ್ನು ಪಡೆದು ಬ್ರಹ್ಮದೇವರು ಅಂತರ್ಧಾನರಾದರು. ಮತ್ತೆ ದೇವಿಯು ತನ್ನ ವಿಯೋಗವನ್ನು ಸಹಿಸದ ತಂದೆ ತಾಯಿಯರ ದರ್ಶನ ಮಾಡಿ ಅವರಿಗೆ ಪ್ರಣಾಮ ಮಾಡಿ ನಾನಾ ಪ್ರಕಾರದಿಂದ ಆಶ್ವಾಸನೆಯನ್ನಿತ್ತಳು. ಇದಾದ ಬಳಿಕ ದೇವಿಯು ತಪಸ್ಸಿನ ಪ್ರೇಮಿ ತಪೋವನದ ವೃಕ್ಷಗಳನ್ನು ನೋಡಿದಳು. ಅವು ಆಕೆಯ ಮುಂದೆ ಹೂವುಗಳ ಮಳೆಗರಿಯುತ್ತಿದ್ದವು. ಆಕೆಯ ವಿಯೋಗದಿಂದ ಆಗುವ ಶೋಕದಿಂದ ಪೀಡಿತವಾಗಿ ಕಣ್ಣೀರು ಸುರಿಸುತ್ತಿರುವವೋ ಎಂದು ಕಂಡುಬರುತ್ತಿತ್ತು. ತಮ್ಮ ಕೊಂಬೆಗಳಲ್ಲಿ ಕುಳಿತಿರುವ ವಿಹಂಗಮಗಳ ಕಲರವದ ನೆಪದಿಂದ ಅವು ವ್ಯಾಕುಲರಾಗಿ ನಾನಾ ಪ್ರಕಾರದಿಂದ ದೀನತಾಪೂರ್ಣ ವಿಲಾಪ ಮಾಡುತ್ತಿರುವಂತಿತ್ತು. ಅನಂತರ ಪತಿಯ ದರ್ಶನಕ್ಕಾಗಿ ಉತ್ಸುಕಳಾಗಿ ಆ ವ್ಯಾಘ್ರನನ್ನು ಔರಸ ಪುತ್ರನಂತೆ ಸ್ನೇಹದಿಂದ ಮುಂದೆ ಮಾಡಿ ಸಖಿಯರೊಂದಿಗೆ ಮಾತನಾಡಿಕೊಳ್ಳುತ್ತಾ ತನ್ನ ದೇಹದ ದಿವ್ಯ ಪ್ರಭೆಯಿಂದ ದಶ ದಿಕ್ಕುಗಳನ್ನು ಬೆಳಗುತ್ತಾ ಗೌರಿದೇವಿಯು ಹೊರಟು ಸಂಪೂರ್ಣ ಜಗತ್ತಿನ ಆಧಾರನು ಸೃಷ್ಟಿಕರ್ತನು ಪಾಲಕನು ಸಂಹಾರಕನು ಆದ ಪತಿದೇವ ಮಹೇಶ್ವರನು ವಿರಾಜಿಸುತ್ತಿದ್ದ ಮಂದರಾಚಲಕ್ಕೆ ಹೋದಳು. ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.